ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಈ ವಿಷಯದ ಬಗ್ಗೆ ಪ್ರಬಂಧನ ರೆಡಿ ಮಾಡಿದ್ದೀನಿ ಈ ಪ್ರಬಂಧ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನೀವಿಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ ಓಕೆ ಇವಾಗ ಪ್ರಬಂಧನ ಸ್ಟಾರ್ಟ್ ಮಾಡೋಣ ಪೇಠಿಕೆ ಕರ್ನಾಟಕದ ಸಂಸ್ಕೃತಿ ಸಂಪ್ರದಾಯಗಳು ಜಗತ್ತಿನಲ್ಲೇ ವಿಶಿಷ್ಟವಾಗಿರುವುದಲ್ಲದೆ ಪುರಾತನವಾದದ್ದು ಆಗಿದೆ ಇದಕ್ಕೆ ಪೂರಕವೆಂಬಂತೆ ಹಲವಾರು ಐತಿಹಾಸಿಕ ಸ್ಥಳಗಳನ್ನು ಇಲ್ಲಿ ಕಾಣಬಹುದು ಪ್ರಾಚೀನ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಅನೇಕ ಐತಿಹಾಸಿಕ ಸ್ಥಳಗಳು ಇಂದಿಗೂ ಸದೃಢವಾಗಿ ಹೆಮ್ಮೆಯಿಂದ ಭೂಮಿಯ ಮೇಲೆ ಕಂಗೊಳಿಸುತ್ತಿದ್ದು ಗತಕಾಲದ ನಮ್ಮ ರಾಜ್ಯದ ವೈಭವತೆಯನ್ನು ಇಡೀ ಜಗತ್ತಿಗೆ ಸಾರುತ್ತಿವೆ ಅಂದಿನ ಕಾಲದಲ್ಲೇ ನಮ್ಮ ವಾಸ್ತು ನೇರ ಸಾಕ್ಷಿಯಾಗಿ ಈ ಐತಿಹಾಸಿಕ ಸ್ಥಳಗಳು ಇಂದಿಗೂ ಪ್ರಜ್ವಲಿಸುತ್ತಿವೆ ಇವಾಗ ವಿವರಣೆ ಐತಿಹಾಸಿಕ ಸ್ಥಳವು ಹಲವಾರು ಕೋಟೆಗಳು ದೇವಾಲಯಗಳು ಬರಹಗಳು ಸ್ಮಾರಕಗಳು ಸಾಂಸ್ಕೃತಿಕ ಕಲೆಗಳು ಮತ್ತು ಧಾರ್ಮಿಕ ಸ್ಥಳಗಳು ಇತ್ಯಾದಿಗಳನ್ನು ಒಳಗೊಂಡು ಹಲವಾರು ಪ್ರವಾಸಿ ಆಕರ್ಷಣೆಗಳು ಕರ್ನಾಟಕದ ಮುಡಿಯಲ್ಲಿ ಕಾಣಸಿಗುತ್ತದೆ ಪ್ರಾಚೀನ ಶಿಲ್ಪ ದೇವಾಲಯಗಳು ವಿಶ್ವ ಪರಂಪರೆ ಕೇಂದ್ರಗಳು ಮತ್ತು ಗೋಲ್ ಗುಂಬಜ್ ದೊಡ್ಡಬಸಪ್ಪ ದೇವಸ್ಥಾನ ಲಕ್ಕುಂಡಿ ಸ್ಮಾರಕಗಳು ಹಾಗೂ ಅವಳಿ ಗೋಪುರಗಳುಳ್ಳ ಅದ್ಭುತ ವಾಸ್ತುಶಿಲ್ಪವನ್ನು ನಮ್ಮ ಕರ್ನಾಟಕ ಹೊಂದಿದೆ ಅಷ್ಟೇ ಅಲ್ಲದೆ ದೇಶಕ್ಕೆ ಮೂರು ಸಾವಿರದ ಆರ್ನೂರು ಸಂರಕ್ಷಿತ ಸ್ಮಾರಕಗಳನ್ನು ಕೊಡುಗೆಯಾಗಿ ನೀಡಿದೆ ಈ ಮೂಲಕ ಇತಿಹಾಸದಲ್ಲಿ ಕರ್ನಾಟಕವನ್ನು ಐತಿಹಾಸಿಕ ಸ್ಮಾರಕಗಳ ಸ್ವರ್ಗವೆಂದೇ ಹೇಳಬಹುದು ಇಂದು ಕರ್ನಾಟಕದಲ್ಲಿಯ ಐತಿಹಾಸಿಕ ಸ್ಥಳಗಳು ಬಯಲು ಪ್ರದೇಶಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಇವೆಲ್ಲವೂ ಕರ್ನಾಟಕದ ಶ್ರೀಮಂತಿಕೆಯನ್ನು ಸಾಬೀತುಪಡಿಸುತ್ತವೆ ಹೀಗಾಗಿ ಭಾರತದಲ್ಲಿ ಕರ್ನಾಟಕವು ಪ್ರವಾಸೋದ್ಯಮದಲ್ಲಿ ಐದನೇ ಸ್ಥಾನದಲ್ಲಿದೆ ಇವಾಗ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಥಳಗಳು ಅಂತ ಸೈಡ್ ಲೈನ್ ಕೊಟ್ಟು ಕೆಳಗಡೆ ಬರೆಯಿರಿ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಕರೆಯಲ್ಪಡುವ ಮೈಸೂರು ಇಲ್ಲಿಯ ಭವ್ಯವಾದ ಅರಮನೆಗಳು ಮತ್ತು ಮನಸೆಳೆಯುವ ಉದ್ಯಾನವನಗಳಿಂದಾಗಿ ದಕ್ಷಿಣ ಭಾರತದ ಅತಿ ಹೆಚ್ಚು ಭೇಟಿ ಕೊಡುವ ಸ್ಥಳಗಳಲ್ಲಿ ಒಂದು ಇದು ಒಡೆಯರ ರಾಜವಂಶದ ಅಧಿಕೃತ ನಿವಾಸ ಹಾಗೂ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿಗೆ ಪ್ರತಿ ವರ್ಷ ಸುಮಾರು ಎಂಟು ಮಿಲಿಯನ್ ಪ್ರಯಾಣಿಕರು ಭೇಟಿ ನೀಡುತ್ತಾರೆ ನೆಕ್ಸ್ಟ್ ಬೀದರ್ ಕೋಟೆ ಕರ್ನಾಟಕದ ಪ್ರಾಚೀನ ರಾಜವಂಶದ ಅಧಿಕೃತ ವಾಸ್ತುಶಿಲ್ಪದ ಭವ್ಯತೆಯನ್ನು ಹೊಂದಿರುವ ಐತಿಹಾಸಿಕ ಹೆಗ್ಗುರುತಾಗಿರುವ ಹಾಗೂ ದಕ್ಷಿಣ ಭಾರತದ ರಾಜವಂಶಗಳ ಹೆಮ್ಮೆಯ ಪ್ರತಿರೂಪಗಳಲ್ಲಿ ಬೀದರ್ ಕೋಟೆಯು ಒಂದು ನೆಕ್ಸ್ಟ್ ಹಂಪಿ ಹಂಪಿಯು ಕರ್ನಾಟಕದ ಜನಪ್ರಿಯ ಐತಿಹಾಸಿಕ ಸ್ಥಳವಾಗಿದೆ ಇಲ್ಲಿ ವಿರೂಪಾಕ್ಷ ದೇವಾಲಯ ಹಜಾರ ರಾಮನಗುಡಿ ಸಾಸಿವೆ ಕಾಳು ಗಣೇಶ ವಿಠಲ ದೇವಾಲಯ ಉಗ್ರ ನರಸಿಂಹ ಆನೆಸ್ತಿರ ಸ್ಮಾರಕ ಹಂಪೆ ಬಜಾರ್ ಅಂಜನಾದ್ರಿ ಪರ್ವತದಂತಹ ಹಲವಾರು ಪ್ರವಾಸಿ ತಾಣ ಪ್ರವಾಸಿ ತಾಣಗಳನ್ನು ನೋಡಬಹುದು ನೆಕ್ಸ್ಟ್ ಐಹೊಳೆಯ ಐತಿಹಾಸಿಕ ಸ್ಥಳಗಳು ಅಂತ ಸೈಡ್ ಕೊಟ್ಟು ಐಹೊಳೆಯು ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ದೇವಾಲಯಗಳ ಸಂಕೀರ್ಣವಾಗಿದ್ದು ಉತ್ತರ ಕರ್ನಾಟಕದ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ದೇವಾಲಯದ ಸಂಕೀರ್ಣವು ವಾಸ್ತುಶಿಲ್ಪದ ರಚನೆಗಳು ಸ್ಮಾರಕಗಳು ಮತ್ತು ಚಾಲುಕ್ಯರ ಕಾಲದಿಂದ ನೂರಿಪ್ಪತ್ತೈದು ಕಲ್ಲಿನ ದೇವಾಲಯಗಳನ್ನು ಹೊಂದಿದೆ ನೆಕ್ಸ್ಟ್ ಪಟ್ಟದಕಲ್ಲು ಸ್ಮಾರಕಗಳು ಪಟ್ಟದ ಕಲ್ಲು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಇದು ಬಾದಾಮಿ ಮತ್ತು ಐಹೊಳೆ ಚಾಲುಕ್ಯರ ಸಮೂಹಗಳೆಂದು ಕರೆಯಲ್ಪಡುತ್ತದೆ ಇಲ್ಲಿಯ ಸ್ಮಾರಕಗಳು ನಾಗರ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಶೈಲಿಗಳನ್ನು ಹೊಂದಿರುವ ಹಿಂದೂ ದೇವಸ್ಥಾನ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ನೆಕ್ಸ್ಟ್ ಹೊಯ್ಸಳೇಶ್ವರ ದೇವಸ್ಥಾನ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನವು ಹಿಂದೂ ದೇವರಾದ ಶಿವನಿಗೆ ಸಮರ್ಪಿತವಾಗಿದೆ ಇದು ಹೊರಗೋಡೆಯ ಉದ್ದಕ್ಕೂ ಚಲಿಸುವ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಹೊಯ್ಸಳೇಶ್ವರ ದೇವಸ್ಥಾನ ಮತ್ತು ಕೇದಾರೇಶ್ವರ ದೇವಸ್ಥಾನದ ಸಂಕೀರ್ಣವು ಕರ್ನಾಟಕದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ಮಹಾಕೂಟ ದೇವಾಲಯಗಳ ಸಮೂಹ ಚಾಲುಕ್ಯ ವಂಶದ ಆರಂಭಿಕ ರಾಜರು ನಿರ್ಮಿಸಿದ ಪ್ರಮುಖ ಸ್ಥಳವೆಂದರೆ ಮಹಾಕೂಟ ಗುಂಪಿನ ದೇವಾಲಯ ಮಹಾಕೂಟ ಸಂಕಿರಣವು ಚಾಲುಕ್ಯರ ವಂಶಾವಳಿ ವಿಜಯಗಳು ಮತ್ತು ಸ್ಮಾರಕಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತವೆ ನೆಕ್ಸ್ಟ್ ಲಕ್ಷ್ಮೇಶ್ವರ ಟ್ರೇಡಿಂಗ್ ಟೌನ್ ಗದಗ ಲಕ್ಷ್ಮೇಶ್ವರವು ಹಲವಾರು ಪ್ರಮುಖ ಹಿಂದೂ ದೇವಾಲಯಗಳು ಪ್ರಾಚೀನ ಜೈನ ದೇವಾಲಯಗಳು ಮತ್ತು ಗಮನಾರ್ಹ ಜಮ್ಮಾ ಮಸೀದಿಯನ್ನು ಹೊಂದಿರುವ ಪ್ರಮುಖ ಕೃಷಿ ವ್ಯಾಪಾರದ ಪಟ್ಟಣವಾಗಿದೆ ಇಲ್ಲಿ ಪಟ್ಟವಾಗಿದೆ ಅಂತೇಳಿ ಇದೆ ಪಟ್ಟಣ ಅಂತ ಬರೀರಿ ನೆಕ್ಸ್ಟ್ ಸೋಮನಾಥಪುರದ ಪಾರಂಪರಿಕ ತಾಣ ಸೋಮನಾಥಪುರದ ಐತಿಹಾಸಿಕ ಸ್ಥಳವು ಮೈಸೂರು ನಗರದ ಸಮೀಪದಲ್ಲಿದ್ದು ಇದು ಕೇಶವ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ನೆಕ್ಸ್ಟ್ ಚನ್ನಕೇಶವ ದೇವಸ್ಥಾನ ಬೇಲೂರು ಈ ದೇವಾಲಯವು ತನ್ನ ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಪ್ರಖ್ಯಾತ ಪ್ರವಾಸಿ ತಾಣವೂ ಆಗಿದೆ ನೆಕ್ಸ್ಟ್ ಬಸವ ಕಲ್ಯಾಣ ಕೋಟೆಯ ಸ್ಮಾರಕಗಳು ಬೀದರ್ ಬೀದರ್ ಜಿಲ್ಲೆಯಲ್ಲಿರುವ ಬಸವ ಕಲ್ಯಾಣ ಕೋಟೆಯು ಏಳು ದ್ವಾರಗಳು ಮತ್ತು ಸ್ಮಾರಕಗಳನ್ನು ಹೊಂದಿದೆ ಹಾಗೂ ಇಲ್ಲಿ ಕೆಲವು ಇಸ್ಲಾಮಿಕ್ ಸ್ಮಾರಕಗಳಾದ ಮೋತಿ ಮಹಲ್ ಹೈದರಿ ಮಹಲ್ ದುರ್ಗಾ ಮತ್ತು ಈ ಕೋಟೆಯ ಗೋಡೆಗಳ ಮೇಲೆ ಜೈನ ಚಿತ್ರಗಳನ್ನು ಮತ್ತು ನಾರಾಯಣಪುರದಲ್ಲಿ ಶಿವನ ದೇವಸ್ ದೇವಸ್ಥಾನಗಳನ್ನು ಕಾಣಬಹುದು ನೆಕ್ಸ್ಟ್ ಬಾದಾಮಿಯ ಗುಹಾಂತರ ದೇವಾಲಯ ಬಾದಾಮಿಯು ಗುಹಾಂತರ ದೇವಾಲಯಗಳ ಸಂಕೀರ್ಣವಾಗಿದ್ದು ಇದು ನೋಡುಗರ ಗಮನವನ್ನು ಸೆಳೆಯುತ್ತದೆ ಇಲ್ಲಿ ಹಿಂದೂಗಳ ನಾಲ್ಕು ಗುಹಾಂತರ ದೇವಾಲಯಗಳಿವೆ ನೆಕ್ಸ್ಟ್ ಮೇಲುಕೋಟೆಯ ನಾರಾಯಣ ಮಂಡ್ಯ ಜಿಲ್ಲೆಯಲ್ಲಿರುವ ಈ ದೇವಾಲಯವು ಒಂದು ಪವಿತ್ರ ಸ್ಥಳವಾಗಿದೆ ಈ ಪಟ್ಟಣವು ವಿವಿಧ ಕೊಳಗಳು ಮತ್ತು ದೇವಾಲಯಗಳ ನೆಲೆಯಾಗಿದೆ ಅಲ್ಲದೆ ಇಲ್ಲಿ ಸಂಸ್ಕೃತ ಅಕಾಡೆಮಿಯನ್ನು ಹೊಂದಿದ್ದು ಸಾವಿರಾರು ಸಂಸ್ಕೃತ ಮತ್ತು ವೈದಿಕ ಹಸ್ತಪ್ರತಿಗಳ ಸಂಗ್ರಹವನ್ನು ಕಾಣಬಹುದು ಇವಾಗ ಉಪ ಸಂವಾರ ಐತಿಹಾಸಿಕ ಸ್ಥಳಗಳನ್ನು ಒಮ್ಮೆ ಪೋಷಿಸಿದ ನಂತರ ನಾಗರಿಕತೆಗಳು ಯುಗಗಳು ಮತ್ತು ಯುಗಗಳ ಉದಾಹರಣೆಗಳಾಗಿ ಸಂರಕ್ಷಿಸಬೇಕು ಮತ್ತು ಆದರ್ಶಪ್ರಾಯವಾದ ಮಾನವ ಸೃಜನಶೀಲತೆ ಕಟ್ಟಡ ಕರಕುಶಲ ಸಂಪ್ರದಾಯ ವಾಸ್ತುಶಿಲ್ಪ ಅಥವಾ ಕಲಾತ್ಮಕ ಸಾಧನೆಗಳನ್ನು ಪ್ರತಿನಿಧಿಸಬೇಕು ಎಲ್ಲ ಐತಿಹಾಸಿಕ ಸ್ಥಳಗಳು ಹಲವಾರು ಸಹಸ್ರಮಾನಗಳಿಗೆ ಪರಿಚಯಿಸುವ ಸಂಪನ್ಮೂಲಗಳಾಗಿದ್ದು ಪ್ರತಿಯೊಬ್ಬರೂ ಅವುಗಳನ್ನು ಸಂರಕ್ಷಿಸಲು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಥ್ಯಾಂಕ್ ಯು